ಬೀದರ್ನ ಔರದಾಬಾದ್ನ ಹಾಲಿ ಶಾಸಕ ಸಚಿವ ಪ್ರಭು ಚೌಹಾಣ್ಗೆ ಟಿಕೆಟ್ ಘೋಷಣೆಯಾಗಿದ್ದು, ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ಚೌಹಾಣ್ ಕ್ಷೇತ್ರದಲ್ಲಿ ಸಂಚರಿಸವನ್ನ ಆರಂಭಿಸಿದ್ದಾರೆ. ಕಳೆದ ಒಂದು ವಾರದಲ್ಲಿ ಕ್ಷೇತ್ರ ಕಮಲನಗರ ತಾಲೂಕಿನ ಹತ್ತಾರು ಗ್ರಾಮ, ಸಂತಪುರ ಸರ್ಕಲ್, ದಾಬಕ ಸರ್ಕಲ್ನ ಹಲವು ಗ್ರಾಮಗಳಿಗೂ ಸಂಚರಿಸಿ ಜನರಿಗೆ ಮತ್ತೊಮ್ಮೆ ಅಭಿವೃದ್ಧಿ ಪರ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಮನವಿ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಚೌಹಾಣ್, ನನಗೆ ಮತ್ತೊಮ್ಮೆ ಬಿಜೆಪಿ ನಾಯಕರು ಟಿಕೆಟ್ ಕೊಟ್ಟಿದ್ದಕ್ಕೆ ಧನ್ಯವಾದ ಸಲ್ಲಿಸ್ತೇನೆ ಎಂದು, ಕ್ಷೇತ್ರದಲ್ಲಿ ನಾನೊಬ್ಬ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೇನೆ, ಮತ್ತೊಮ್ಮೆ ಜನ ನನಗೆ ಗೆಲ್ಲಿಸ್ತಾರೆ ಎಂಬ ಭರವಸೆ ಇದೆ ಎಂದರು ಚೌಹಾಣ್. ರಾಜ್ಯದ ಮುಖ್ಯಮಂತ್ರಿಯವರು, ನಿಕಟಪುರ ಮುಖ್ಯಮಂತ್ರಿಯವರು ಜನರಕ್ಕೋಸ್ಕರ, ಜನರ ಪರವಾಗಿ ನಾವು ಒಳ್ಳೆ ಒಳ್ಳೆ ನಿರ್ಣಯ ಮಾಡಿದ್ದೀವಿ. SST ರಿಸರ್ವೇಷನ್ ಆಗಲಿ, ಒಳಮೀಸಲಾತಿ ಆಗಲಿ, ಒಂದು ST ರಿಸರ್ವೇಷನ್ ಆಗಲಿ, ಅನೇಕ ಜನಪರ ಯೋಜನೆ ನಮ್ಮ ಸರ್ಕಾರ ಮಾಡಿದ್ದಾರೆ, ಪೂರ್ತಿ ಭರವಸೆ ಇದೆ. ರಾಜ್ಯ ಗುರಿ 151, ನಮಗೆ ಬಿದರ್ನಲ್ಲಿ 6-6, ಆಮೇಲೆ 2023 ಯಾರು ಏನು ಬಿ ಹೇಳಿ ವಾಪೀಸ್ BJP ಸರ್ಕಾರ ಬರ್ತಾರೆ ಖಚಿತ ಆಗಿದೆ. ನಾವು ಬೇರೆ ಥರ ಹೇಳಲ್ಲ, ನಮ್ಮ ಔರಾದ ವಿಧಾನಸಭಾ ಮಹಾಜನತ ಅವರು ಹ್ಯಾಟ್ರಿಕ್ ಮಾಡಿದಾರ 4G. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.